ಬ್ರೇಕ್ ನ್ಯೂಸ್ ಫಲಶ್ರುತಿಯ ವರದಿಯ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡ್ಕೊ ಬರೋಣ. ಟಿವಿ 8 ನ್ಯೂಸ್ ವರದಿಗೆ ಎಚ್ಚೆತ್ತ ತಾಲೂಕು ಪಂಚಾಯಿತಿ ಆಡಳಿತ. ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದ ಟ್ಯಾಬ್ ಹಗರಣ. ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಕೊಡಿಸುವ ಭರವಸೆ. ಹೌದು, ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನ ದುರ್ಬಳಕೆ ಆರೋಪ ಕೇಳಿಬಂದಿತ್ತು. ಟ್ಯಾಬ್ ಪ್ರಕರಣದ ಬಗ್ಗೆ ಟಿವಿ 8 ನ್ಯೂಸ್ನಲ್ಲಿ ವರದಿ ಸಹ ಬಿತ್ತರವಾಗಿತ್ತು. ಅರ್ಹ ವಿದ್ಯಾರ್ಥಿನಿ ಡಿಆರ್ ಅಕ್ಷತ ರಮಾ ಎಂಬ ವಿದ್ಯಾರ್ಥಿನಿಗೆ ಆ ಟ್ಯಾಬ್ ಸಿಕ್ಕಿರಲಿಲ್ಲ. ಈ ಕುರಿತು ವರದಿಯನ್ನು ಬಿತ್ತರಿಸಿತ್ತು ಟಿವಿ 8 ವಾಹಿನಿ. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಲು ಮುಂದಾಗಿರತಕ್ಕಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ನ್ಯಾಯ ಸಿಗದೆ ತಾಲೂಕು ಪಂಚಾಯತ್ ಕಚೇರಿ ಮೆಟ್ಟಿಲೇರಿ ಇಒಗೆ ಈ ವಿದ್ಯಾರ್ಥಿನಿ ಅರ್ಜಿಯನ್ನು ಸಲ್ಲಿಸಿದ್ರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಿರತಕ್ಕಂಥದ್ದು. ಈಗಾಗಲೇ ಈ ವಿಚಾರವಾಗಿ ಗ್ರಾಮ ಪಂಚಾಯತ್ ಪಿಡಿಒ ಜೊತೆ ಮಾತನಾಡಿದ್ದೇನೆ. ಅರ್ಹ ವಿದ್ಯಾರ್ಥಿನಿಗೆ ಅನ್ಯಾಯವಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ಅಕ್ಷತಾ ರಮ ಶೇಕಡಾ 93ರಷ್ಟು ಫಲಿತಾಂಶವನ್ನು ತೆಗೆದುಕೊಂಡಿದ್ದಾರೆ. ಹೆಚ್ಚು ಅಂಕ ಗಳಿಸಿದ 5 ವಿದ್ಯಾರ್ಥಿಗಳಿಗೆ ಟ್ಯಾಬ್ ನೀಡಬೇಕಾಗಿತ್ತು, ಆದರೆ ಇವರನ್ನ ಹೊರತುಪಡಿಸಿ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಪಿಡಿಒ ಬಸವರಾಜುಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವರವರು. ಅರ್ಜಿ ಹಾಕಿದ್ದೆ, ಅದು ಪಂಚಾಯತ್ನಿಂದ ಯಾವುದೇ ಕೂಡ ನನಗೆ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿ ಮೇಲ್ಮನವಿ ಅಂತಂದ್ಬಿಟ್ಟು ಮಾಧ್ಯಮಗಳ ಸಹಾಯದಿಂದ ಕೂಡ ನನಗೆ ಅನ್ಯಾಯ ಆಗಿದೆ ಅದನ್ನು ನಾನು ಕೇಳ್ಕೊಂಡಿದ್ದೆ. ಹಾಗಾಗಿ ಅದು ಆಡಳಿತದ ಗಮನಕ್ಕೆ ಬಂದು ಇವತ್ತು ತಾಲೂಕು ಪಂಚಾಯತಿಯಲ್ಲಿ ಮತ್ತೆ ನಾನು ಅರ್ಜಿ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ಹೇಳಿದ್ದಾರೆ ಪಿಡಿಒ ಗಮನಕ್ಕೂ ತರ್ತೀನಿ ಅಂತ, ನನ್ನ ಎದುರಿಗೆ ಕಾಲ್ ಕೂಡ ಮಾಡಿ ಮಾತಾಡಿದ್ದಾರೆ. 1 ಅವರು ಸಮಯನ ತಗೊಂಡಿದ್ದಾರೆ, ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಡೆದಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿಲ್ಲ ಅಂತೇಳಿ ನನಗೆ ಮನವಿಯನ್ನು ನೀಡಿದ್ದಾರೆ. ಮತ್ತೆ ಈ ಬಗ್ಗೆ ಇದರಲ್ಲಿ ಟಿವಿನಲ್ಲೂ ಕೂಡ ಪ್ರಸಾರ ಆಯಿತು, ಅದಕ್ಕೂ ಕೂಡ ನಾನು ಪ್ರತಿಕ್ರಿಯೆಯನ್ನು ನೀಡಿರ್ತೀನಿ. ಅದು ಏನಪ್ಪ ಅಂತ ಹೇಳಿದ್ರೆ, ಈಗ ಒಟ್ಟು 5 ರಿಂದ 10 ಜನ ಅಭ್ಯರ್ಥಿಗಳು ಕೊಟ್ಟರೂ ಸಹ ನಾವು ಅವರ ಅಂಕಗಳ ಆಧಾರದ ಮೇಲೆ ಅವ್ರಿಗೆ ಅನುಕೂಲ ಏನಾಗಬೇಕು, ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕ್ರಮವನ್ನು ವಹಿಸಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿರ್ತದೆ. ಈ ದಿಸೆಯಲ್ಲಿ ಇದು ಅಕ್ಷತ ಅಂತಕ್ಕಂಥ ವಿದ್ಯಾರ್ಥಿಗೆ ನನಗೆ ಕೊಟ್ಟಿಲ್ಲ ಅಂತೇಳಿ ನನಗೆ ಅನ್ಯಾಯ ಆಗಿದ್ದು ಅಂತೇಳಿ ನನಗೆ ಮನವಿಯನ್ನು ಮಾಡಿದರೆ, ಈ ಮನವಿಯನ್ನು ಪಂಚಾಯತಿ ಅಭಿವೃದ್ಧಿಕಾರಿ ದೇವನೂರು ಗ್ರಾಮ ಪಂಚಾಯತಿಯ ಪಿಡಿಯವರವರಿಗೆ ನಾನು ಪತ್ರವನ್ನು ಬರಿತಾ ಇದ್ದೇನೆ. ಏನಾದರೂ ಮಾಡಿ ಈ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೂಡ ನೀಡುತ್ತೇನೆ. ಅದರಂತೆ ಅವರು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಇನ್ನು 1 ನೆಕ್ಸ್ಟು ಒಂದು ಸಭೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಸಭೆ ಮಾಡಬೇಕು. ಈ ತಿಂಗಳು ಒಂದು ದಿನ ಸಭೆ ನಡೀತು ಅಂದರೆ ಮುಂದಿನ ತಿಂಗಳವರೆಗೂ ಕೂಡ ಯಾವುದೇ ಸಭೆ ನಡೆಯಲ್ಲ. 1 ಸಭೆಯಲ್ಲಿಟ್ಟು ಇದನ್ನು ಚರ್ಚೆ ಮಾಡಿ ಆದಷ್ಟು ಆ ವಿದ್ಯಾರ್ಥಿನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಗ್ರಾಮ ಪಂಚಾಯತಿ ಕೂಡುವವರಿಗೆ ನಿರ್ದೇಶನವನ್ನು ನೀಡುತ್ತೇನೆ. ಆದಷ್ಟು ಬೇಗ ಈ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ಒಳ್ಳೆಯದಾಗಕ್ಕೆ ಏನು ಮಾಡಬೇಕೋ ಅಷ್ಟನ್ನು ನಾವು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ 1 ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ಅನ್ನು ನೀಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸ್ತಾರ ಇವು ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸಿಎಂ ಸುಗಂಧರಾಜು, ಟಿವಿ 8 ನ್ಯೂಸ್ ಕನ್ನಡ, ನಂಜನಗೂಡು.